ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ನಗರದ ಲಕ್ಷ್ಮೀಪುರಂನಲ್ಲಿರುವ ವಾಸನ್ ಕಣ್ಣಿನ ಆಸ್ಪತ್ರೆಯಲ್ಲಿ 14ನೆಯ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ಕೆಆರ್ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸಾರ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಮೈಸೂರು ನಗರದ ಪ್ರತಿಷ್ಠೆ ಎನಿಸಿರುವ ವಾಸನ್ ಐಕೇರ್ ಸತತ 14 ವರ್ಷಗಳ ಕಾಲ ಜನರಿಗೆ ಉತ್ತಮ ಸೇವೆ ನೀಡುವ ಮೂಲಕ ತನ್ನ ಪ್ರಖ್ಯಾತಿಯನ್ನು ಇಂದಿಗೂ ಉಳಿಸಿಕೊಂಡಿದೆ ಎಂದು ಶಾಸಕರಾದ ಟಿಎಸ್ ಶ್ರೀವತ್ಸಾರ್ ಅವರು ಹೇಳಿಕೆ ನೀಡಿದರು. ಬಳಿಕ ಮಾತನಾಡಿದ ಸಾಹಿತಿ ಬನ್ನೂರು ಕೆ ರಾಜುರವರು ಮಾತನಾಡುತ್ತಾ, ಮನುಷ್ಯನಿಗೆ ಕಣ್ಣು ಎಷ್ಟು ಮುಖ್ಯವೋ ಅದನ್ನು ಆರೋಗ್ಯವಾಗಿ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ. ನಗರದಲ್ಲಿ ಹಲವಾರು ಕಣ್ಣಿನ ಆಸ್ಪತ್ರೆಗಳಿವೆ, ಆದರೆ ವಾಸನ್ ಕಣ್ಣಿನ ಆಸ್ಪತ್ರೆ ರೋಗಿಗಳ ಅಚ್ಚುಮೆಚ್ಚಿನ ಆಸ್ಪತ್ರೆಯಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಜಿಟಿ ದೇವೇಗೌಡ, ವಾಸನ್ ಸಂಸ್ಥೆಯ ನಿರ್ದೇಶಕ ಎ ಸುಂದರ ಮುರುಗೇಶನ್, ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿಬಿ ರಾಜಶೇಖರ್, ಲಯನ್ಸ್ ಬ್ಲಡ್ ಸೆಂಟರ್ ಜೀವಾಧಾರ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಇ ಗಿರೀಶ್, ಲಯನ್ಸ್ ಬ್ಲಡ್ ಸೆಂಟರ್ ಜೀವಾಧಾರ ಮೇಲ್ವಿಚಾರಕರಾದ ರಶ್ಮಿ ಎನ್ ರಾಜ್, ಕ್ಯಾಟ್ರಾಕ್ಟ್ ಮತ್ತು ರೆಟಿನಾ ಸರ್ಜನ್ ಡಾಕ್ಟರ್ ಹೇಮಾ ಶ್ರೀನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸುವ ಮೂಲಕ ವಿಸ್ತಾರಗೊಳ್ತಾ ಇರ್ತಕ್ಕಂಥ ಇದೇ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಮನುಷ್ಯನಿಗೆ ನೇತ್ರ ಭಾಳ ಪ್ರಮುಖ, ಏನೆಲ್ಲ ಇದ್ರೂ ಕೂಡ ಬಿಡಲಿಕ್ಕೂ ಆಗೋದಿಲ್ಲ. ಆ ರೀತಿಯ ಒಂದು ನೇತ್ರ ದಾನ ಅಂತಕ್ಕಂಥ ಪುಷ್ಟಿಗಳಿರ್ತಕ್ಕಂಥ ಸೇವೆಯಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಯ ನಿರ್ದೇಶಕರು, ಆಡಳಿತ ಮಂಡಳಿಯವರು, ಎಲ್ಲ ವೈದ್ಯರುಗಳು, ಅವರೆಲ್ಲರೂ ಕೂಡ ನಾನು ತುಂಬ ಹೃದಯದ ಶುಭಾಶಯಗಳು, ಅಭಿನಂದನೆಗಳು. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನ ಕೊಡ್ತೇನೆ. ಪ್ರತಿಷ್ಠಿತವಾದಂಥ ಮೈಸೂರು ನಗರದಲ್ಲಿ 14ನೇ ವರ್ಷದ ವಾರ್ಷಿಕೋತ್ಸವವನ್ನು ಏನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ತಾ ಇದೆ. ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಸೇವೆ ಸಲ್ಲಿಸ್ತಕ್ಕಂಥ, ಹೆಚ್ಚು ಹೆಚ್ಚು ಆಸ್ಪತ್ರೆಗಳನ್ನು ತೆರೀತಕ್ಕಂಥ ಅವಕಾಶಗಳು ನಮ್ಗೆ ಯಾವಾಗಲೂ ಕೂಡ ದೊರಕ. ನಮ್ಮ ಐಡಿಯಾಸ್ ಎಲ್ಲ ಜನಗಳಿಗೆ ಮುಟ್ಟಿಸೋದಕ್ಕೆ ಸಹಕಾರ ಮಾಡೋದಕ್ಕೆ ತಯಾರಾಗಿದ್ದೀರಾ, ತುಂಬ ಧನ್ಯವಾದಗಳು. ಪವನ್ ಜೋಶಿ ಹಾಗೂ ಮಿಸ್ಟರ್ ಪ್ರದೀಪ್ ಬಂದಿದ್ದಾರೆ. ಅವರು ನಾವು ಒಂಥರ ಡಾಕ್ಟರ್ ಪವನ್ ಹೇಳ್ದಂಗೆ ಅಣ್ಣ ತಂದಿರ್ತಾರ, ನಾವು ಈಚ ಥರ ಹೆಲ್ಪ್ ಮಾಡ್ಕೊಡ್ತಾ ಇರ್ತೀವಿ. ಸೊ ಇದೆಲ್ಲ ಜನಗಳಿಗೆ ಗೊತ್ತಾಗಬೇಕು. ಕೆಲವರು ಏನಂತಂದರೆ ಎರಡು ಸಪ್ರೇಟ್ ಹಾಸ್ಪಿಟಲ್ ಅಂದ್ಬಿಟ್ಟು ಸ್ವಲ್ಪ ಡಿಸ್ಕರೇಜ್ ಆಗ್ತಾರೆ, ಹಾಗೇನಿಲ್ಲ, ಎರಡೂ ಒಂದೇ ಹಾಸ್ಪಿಟ್ಲು. ಇಬ್ಬರೂ ಎರಡು ಹಾಸ್ಪಿಟ್ಲು ಸೇರಿಕೊಂಡು ಸಮಾಜ ಸೇವೆ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಲಕ್ಷ್ಮಣ ಈಗ ಕೈ ಜೋಡಿಸಿದ್ದಾರೆ. ಭಾರತಾದ್ಯಂತ ಅಲ್ಲ, ವಿಶ್ವದಾದ್ಯಂತ ಎರಡನೇ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಐ ಚೇನ್ ಇಸ್ ವಾಸನ್ ಎಸ್ ಜಿ ಗ್ರೂಪ್. ಸೊ ಇದಕ್ಕೆ ನನ್ನ ಎಸ್ ಜಿ ತಂಡದಿಂದ ವಾಸನ್ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ನಾವಿನ್ನು ಮುಂದಕ್ಕೆ ಹೀಗೆ ಸಾಗೋಣ ರಾಮ ಲಕ್ಷ್ಮಣ ಅಂತೆ. ಇವತ್ತು ನೋಡಿದಾಗ ವಾಸನ್ನು ಬಹಳ ಹೊಚ್ಚ ಹೊಸದಾಗಿ ಎಲ್ಲ ಬೆಳಗ್ತಾ ಇದೆ. ಇದಕ್ಕೆ ನನಗೆ ಜ್ಞಾಪಕ ಬರೋದೇನಂದ್ರೆ 14 ಅಂದ ತಕ್ಷಣ ಹೊಸಾಧ್ಯಾಯ ಅಂದ್ರೆ ವಿರಾಟ್ ಕೊಹ್ಲಿ ಜ್ಞಾಪಕ ಬರ್ತಾರೆ. ಇದು ಒಂಥರ ಹೇಳಬೇಕು ಅಂದ್ರೆ ಇದು ವಾಸನ್ ಐಕೇರಿಯ ಹೊಸಾಧ್ಯಾಯ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಅಭಿನಂದನೆಗಳು. ಜಯವಾಗಲಿ, ಶುಭವಾಗಲಿ. ಥ್ಯಾಂಕ್ ಯು. ನಾವೆಲ್ಲರೂ ಸಹ ಪಾಲ್ಗೊಂಡಿರೋದು ನಮ್ಮ ಹೆಮ್ಮೆಯ ವಿಚಾರ. ಯಾಕಂದರೆ ಒಂದು ಸಂಸ್ಥೆ 14 ವರ್ಷ ನಡೆಸೋದು ನಮ್ಮ ಎಮ್ ಎಲ್ ಎ ಸಾಹೇಬ್ ಹೇಳ್ದಂಗೆ ತಮಾಷೆ ವಿಚಾರ ಅಲ್ಲ. ಅದಕ್ಕೆ ಸಾಕಷ್ಟು ಶ್ರಮವನ್ನು ನೀಡಿ ಸಿಬ್ಬಂದಿ ವರ್ಗ ಇರ್ಬೋದು, ಓನರ್ ಮಾಲೀಕರು ಇರ್ಬೋದು, ಎಲ್ಲರೂ ಸಹ ಸಾಕಷ್ಟು ಶ್ರಮ ಹಾಕಿರೋದ್ರಿಂದ ಇವತ್ತು 14 ವರ್ಷ ಆಗಿದೆ. ನಮ್ಮ ಸಾಹಿತಿಗಳು ಹೇಳ್ದಾಗೆ 14 ವರ್ಷ ಅಲ್ಲ, 1400 ವರ್ಷಗಳು ಈ ಸಂಸ್ಥೆಗೆ ತುಂಬಲಿ ಅಂತ ಹಾರೈಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಂಥ ತಮ್ಮೆಲ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ
ವಾಸನ್ ಐ ಕೇರ್ ಸಂಸ್ಥೆಗೆ ಒಳ್ಳೆಯಾಗಲಿ ಒಂದು ಶುಭವಾಗಲಿ ಅಂತ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆಡಳಿತ ವರ್ಗಕ್ಕೆ ನಾನು ಪ್ರಾರಂಭದಲ್ಲಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸ್ನೇಹಿತರು ಮೈಸೂರಿನ ಅನೇಕ ವಿಷಯಗಳ ಬಗ್ಗೆ ಪರಿಣಿತಿಯನ್ನು ಹೊಂದಿರುವಂತ ಅದು ಸ್ಥಳ ಪ್ರವಾಸಿ ಸ್ಥಳ ಆಗಿರ್ಬೋದು ಮತ್ತೆ ಪುರುಷರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಮೈಸೂರಿನ ಜನರಿಗೆ ವಿಷಯವನ್ನ ಮನದಟ್ಟು ಮಾಡಿಕೊಡ್ತಾ ಇರುವಂತ ಖ್ಯಾತ ಸಾಹಿತಿಗಳು ಸ್ನೇಹಿತರಾದಂತ ಬನ್ನೂರು ರಾಜು ಸರ್ ಅವರ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಬಹಳ ಪ್ರೀತಿಪೂರ್ವಕವಾಗಿ ಒತ್ತಾಯಪೂರ್ವಕವಾಗಿ ಕರ್ಕೊಂಡ್ಬಂದಂತ ರಾಜಶೇಖರ್ ಸರ್ ಅವರೇ, ಹಾಗೆ ಜೀವದಾರದ ಸ್ನೇಹಿತರು BJP ನಮ್ಮದು ಮೆಡಿಕಲ್ ಪ್ರಕೋಷ್ಠ ಅಂತ ಇದೆ ಅದರ ಸಹ ಸಂಚಾಲಕರಾಗಿರುವಂಥ ಗಿರೀಶ್ ಸರ್ ಅವರ ವೈದ್ಯ ಮೇಲಿರುವಂಥ ಎಲ್ಲ ಹಿರಿಯರೇ, ನಾನೇನು ತುಂಬ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಯಾವಾಗಲೂ ಕಣ್ಣಿನ ವಿಷಯ ಅಂತ ಬಂದಾಗ ನಮಗೆ ಮೊದಲನೇ ಹೆಸರು ಯಾವಾಗಲೂ ನಿಲ್ಲೋದು ಡಾಕ್ಟರ್ ಮೋದಿಯವರು. ಮೋದಿ ಸರ್ ಅಂತ ಆವಾಗಿನ ಕಾಲಕ್ಕೆ ನಾನು ನೆನಪಿಸ್ಕೊಳ್ಳೋದಾದ್ರೆ ಒಂದು 25-30 ವರ್ಷದ ಹಿಂದೆ ತೆಗೆದುಕೊಂಡ್ರೆ ಒಂದು ದಿವಸಕ್ಕೆ 500-800 ಸರ್ಜರಿಗಳನ್ನು ಮಾಡಿ ಅದಕ್ಕೆ ಅಲ್ಲೇ ಒಂದು ಯಾವುದಾದ್ರು ಒಂದು ಛತ್ರದಲ್ಲಿ ಅಲ್ಲಿ ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿ ಮಾಡ್ತಾ ಇದ್ದಂಥ ಮೋದಿಯವರು ಯಾವಾಗಲೂ ಮೋದಿ ಐ ಅಂತಲೇ ಹೆಸರು ತೆಗೆದುಕೊಂಡಂಥದ್ದು ಕ್ಯಾಪ್ಕಕ್ಕೆ ಬರ್ತಾ ಇದೆ. ಹಾಗೆ ಈ ಒಂದು ಆಸ್ಪತ್ರೆ ಜನಗಳಿಗೆ ಸೇವೆ ನೀಡ್ತಾ ಪಡ್ತಾ ಇದೆ. ಸೇವೆ ಅನ್ನೋ ಪದವನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಬಹಳಷ್ಟು ಆಸ್ಪತ್ರೆಗಳಿವೆ ನಾನು ಗಮನಿಸಿದ ಹಾಗೆ ಸೇವಾ ಮನೋಭಾವನೆಯಿಂದ ಹಾಗಂತ ಪುಕ್ಸಟ್ಟೆ ಅಂತಲ್ಲ ದುಡ್ಡು ತಗೊಂಡ್ರೂ ಕೂಡ ಬಹಳ ಉದಾಸೀನವಾಗಿ ಬಹಳಷ್ಟು ಆಸ್ಪತ್ರೆಗಳು ಇವತ್ತು ನಡ್ಕೋತಾ ಇವೆ. ದುಡ್ಡು ತಗೊಳೋದು ತಗೋತಾರೆ ಆದರೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಅವ್ರು ನಡೆಸ್ಕೊಳ್ಳೋ ರೀತಿ ಇದೆಯಲ್ಲ ನೋಡ್ಕೊಳ್ಳೋ ಪರಿ ಇದೆಯಲ್ಲ ಅದು ಬಹಳ ಕೆಟ್ಟದಾಗಿರ್ತದೆ. ಆದರೆ ಇಲ್ಲೆಲ್ಲ ನಾನು ಗಮನಿಸಿದ್ದೀನಿ ಬಹಳ ಪೇಷಂಟ್ಗಳನ್ನ ಕಣ್ಣು ವಿಶೇಷವಾಗಿ ಕಣ್ಣು ಅಂತ ಹೇಳಿದ್ರೆ ಗಳಿಗಿಂತಲೂ ಬಹು ಮುಖ್ಯವಾದ ಅಂಗ ಕಣ್ಣು. ಯಾಕೆಂದರೆ ನಾವು ಜಗತ್ತನ್ನ ನೋಡ್ತೀವಿ ಕಣ್ಣಿಂದ, ಬಾಕಿ ದೇನೇ ಇರಬಹುದು, ಇಂಥ ಕಣ್ಣಿನ ಆರೈಕೆಯನ್ನು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಬಹಳ ದೊಡ್ಡದು ಅಂತ ನಾನು ಕೂಡ ಭಾವಿಸ್ತೀನಿ. ಕಣ್ಣು ನೋಡಿ, ಮಾತು ಆಡದ್ರು ಹೋಯ್ತು ಮತ್ತು ಒಡೆದ್ರು ಹೋಯ್ತು ಅಂತಕ್ಕಂಥ ಮಾತಿದೆ. ಹಾಗೆ ಕಣ್ಣು ಹೋದರೆ ಒಂದ್ಸಾರಿ ಅದು ಮತ್ತೆ ಬರಲ್ಲ, ಸಹಜವಾಗಿ ಬರೋದೇ ಇಲ್ಲ. ಇಂಥ ಕಣ್ಣನ್ನು ಉಳಿಸ್ಕೊಳ್ಳಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಇವರು ವಹಿಸ್ತಾ ಇರ್ತಕ್ಕಂಥ ಕಾಳಜಿ ಇದೆಯಲ್ಲ ಅದನ್ನು ನಾವೆಲ್ಲರೂ ಶ್ಲಾಘಿಸಬೇಕಾಗತ್ತೆ.